ವೆಲ್ಕಮ್ ಬ್ಯಾಕ್. ಉಳಿದಿರುವಂತಹ ಪ್ರಮುಖ ಸುದ್ದಿಯನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ರಾಜ್ಯದಲ್ಲಿ ವರುಣನ ಆರ್ಭಟ ಮುಂದುವರೆದಿದೆ. ರಾಜ್ಯದ ಕರಾವಳಿ ಹಾಗೆಯೇ ದಕ್ಷಿಣ ಒಳನಾಡಿನಲ್ಲಿ ಜುಲೈ 1ರವರೆಗೆ ವ್ಯಾಪಕ ಮಳೆಯಾಗುವಂತಹ ಸಾಧ್ಯತೆ ಇದೆ. ಹೀಗಾಗಿ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಉತ್ತರ ಒಳನಾಡಿನ ಬಹುತೇಕ ಎಲ್ಲಾ ಸ್ಥಳಗಳಲ್ಲಿ ನಾಳೆ ಕೂಡ ಮಳೆಯಾಗುವಂತಹ ನಿರೀಕ್ಷೆ ಇದೆ. ಹೈದರಾಬಾದ್ ಕರ್ನಾಟಕ ಜಿಲ್ಲೆಗಳಲ್ಲಿ ಹಲವೆಡೆ ಮಳೆಯಾಗಲಿದೆ. ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು ಜಿಲ್ಲೆಯ ಕೆಲವೆಡೆ ಭಾರೀ ಮಳೆಯಾಗುವಂತಹ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಟ್ಟಿದೆ. ಕಲಬುರಗಿ ಜಿಲ್ಲೆಯಲ್ಲಿ ವರುಣ ಅಬ್ಬರಿಸಿದ್ದಾನೆ. ಭಾರೀ ಮಳೆಯಿಂದ ಕಲಬುರಗಿ ಜಿಲ್ಲೆಯ ಅಫ್ಜಲಪುರದ ರಸ್ತೆಗಳು ಕೆರೆಯಂತಾಗಿತ್ತು. ಮಳೆಯ ಆರ್ಭಟದಿಂದ ಅಫ್ಜಲಪುರ ಪಟ್ಟಣದ ಒಳರಸ್ತೆಗಳು ಸಂಪೂರ್ಣವಾಗಿ ಜಲಾವೃತವಾಗಿತ್ತು. ಮಳೆ ನೀರು ರಸ್ತೆ ಮೇಲೆ ನಿಂತ ಪರಿಣಾಮ ವಾಹನ ಸವಾರರು ಪರದಾಡಿದರು. ಅಕ್ರಮ ಕಸಾಯಿಖಾನೆಗೆ ಪೊಲೀಸರ ಜೊತೆ ದಾಳಿ ನಡೆಸಿದ ಹಿಂದೂ ಸಂಘಟನೆ ಕಾರ್ಯಕರ್ತರು ಮಾಂಸಕ್ಕಾಗಿ ಕೂಡಿಟ್ಟಿದ್ದ 23 ದನಗಳನ್ನು ರಕ್ಷಣೆ ಮಾಡಿದ್ದಾರೆ. ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಗುಳುವಾಡಿ ಗ್ರಾಮದಲ್ಲಿರುವಂತ ಅಬುಬಕ್ಕರ್ ಅನ್ನೋರ ಮನೆಯಲ್ಲಿ ದನಗಳನ್ನು ಕಟ್ಟಹಾಕಲಾಗಿತ್ತು. ಇದನ್ನು ಮಾಂಸಕ್ಕಾಗಿ ಬಳಕೆ ಮಾಡಲಾಗುತ್ತಿದೆ ಅನ್ನೋ ಆರೋಪ ಇದೆ. ಮನೆಯಲ್ಲೇ ಕಸಾಯಿಖಾನೆ ಪತ್ತೆಯಾಗಿದೆ. ಪೊಲೀಸರ ಜೊತೆ ಹಿಂದೂ ಸಂಘಟನೆ ಕಾರ್ಯಕರ್ತರು ದಾಳಿ ಮಾಡಿದಾಗ 23 ದನಗಳಿದ್ವು. ಮನೆಯಲ್ಲಿ 10 ಮಂದಿ ಮಹಿಳೆಯರಿದ್ದರು. ಆದರೆ ಆರೋಪಿ ಅಬು ಬಕ್ಕರ್ ಪರಾರಿಯಾಗಿದ್ದಾನೆ. ಮಹಿಳೆಯರನ್ನು ಕಸಾಯಿಖಾನೆ ಕೆಲಸಕ್ಕೆ ಬಳಸ್ತಿರೋ ಆರೋಪ ಕೇಳಿಬಂದಿದೆ. ಮನೆ ಮೇಲೆ ದಾಳಿ ನಡೆಸಿದ ಹಿಂದೂ ಕಾರ್ಯಕರ್ತರ ಮೇಲೆ ಸ್ಥಳೀಯ ಯುವಕರು ಸೇರಿ ಹಲ್ಲೆ ನಡೆಸೋದಕ್ಕೆ ಮುಂದಾಗಿದ್ರು. ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು. ಕೊನೆಗೆ ಮನೆಯಲ್ಲಿದ್ದ ದನಗಳನ್ನು ರಕ್ಷಣೆ ಮಾಡಲಾಗಿದೆ. ಯಾದಗಿರಿಯಿಂದ ಹೈದರಾಬಾದ್ನ ಕಸಾಯಿಖಾನೆಗೆ ಸಾಗಾಟ ಮಾಡುತ್ತಾ ಇದ್ದ ಗೋವುಗಳನ್ನು ಪೊಲೀಸರು ರಕ್ಷಣೆ ಮಾಡಿದ್ದಾರೆ. ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಜೋಳದಗಡಿ ಗ್ರಾಮದಿಂದ ಹೈದರಾಬಾದ್ಗೆ ಗೋವುಗಳ ಕಳ್ಳ ಸಾಗಾಣಿಕೆ ಮಾಡಲಾಗ್ತಾ ಇತ್ತು. ಟ್ರಕ್ನಲ್ಲಿ 18 ಗೋವುಗಳನ್ನು ಸಾಗಿಸ್ತಾ ಇದ್ರು. ಖಚಿತ ಮಾಹಿತಿ ಮೇರೆಗೆ ವಾಹನವನ್ನು ತಡೆದ ಸೈದಾಪುರ ಪೊಲೀಸರು ಗೋವುಗಳನ್ನು ರಕ್ಷಣೆ ಮಾಡಿದ್ದಾರೆ. ರಕ್ಷಣೆಯಾದ ಗೋವುಗಳನ್ನು ಗುರು ರಾಘವೇಂದ್ರ ಗೋಶಾಲೆಗೆ ಒಪ್ಪಿಸಿದ್ದಾರೆ. ಮಹಾರಾಷ್ಟ್ರದಿಂದ ತಮಿಳುನಾಡಿನಲ್ಲಿ ಅಕ್ರಮವಾಗಿ ಸಾಗಿಸ್ತಾ ಇದ್ದ ಒಂಟೆಗಳನ್ನು ತುಮಕೂರಲ್ಲಿ ರಕ್ಷಣೆ ಮಾಡಲಾಗಿದೆ. ಮಹಾರಾಷ್ಟ್ರದಿಂದ ತಮಿಳುನಾಡಿನ ಸೇಲಂಗೆ ಅಕ್ರಮವಾಗಿ ಒಂಟೆಗಳನ್ನು ಸಾಗಾಟ ಮಾಡ್ತಾ ಇದ್ದ ಬಗ್ಗೆ ಮಾಹಿತಿ ಪಡೆದಂತ ಭಗತ್ ಕ್ರಾಂತಿ ಸೇನೆಯ ಕಾರ್ಯಕರ್ತರು ಶಿರಾ ತಾಲೂಕಿನ ಕಳಂಬೆಳ್ಳ ಟೋಲ್ನಿಂದ ಲಾರಿಯನ್ನು ಹಿಂಬಾಲಿಸಿ ಬಂದಿದ್ರು. ತುಮಕೂರಿನ ಕ್ಯಾತ್ಸಂದ್ರದ ಬಳಿಯಲ್ಲಿ ಲಾರಿ ತಡೆದು ಲಾರಿಯಲ್ಲಿದ್ದ 9 ಒಂಟೆಗಳನ್ನು ರಕ್ಷಣೆ ಮಾಡಿದ್ದಾರೆ. ಲಾರಿಯಲ್ಲಿದ್ದಂಥ 4 ಸೇರಿ ಲಾರಿ ಮಾಲೀಕರ ವಿರುದ್ಧ ಕ್ಯಾತ್ಸಂದ್ರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಪ್ರಮುಖ 5 ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಹಲ್ಲಿದ್ದಾಗ ಕಡಲೆ ಇಲ್ಲ, ಕಡಲೆ ಇದ್ದಾಗ ಹಲ್ಲಿ ಇಲ್ಲ ಎಂಬ ನಾಣ್ಣುಡಿ ಕೊಪ್ಪಳದ ಭತ್ತದ ಬೆಳೆಗಾರರಿಗೆ ಅನ್ವಯವಾಗ್ತಾ ಇದೆ. ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದ ಕೊಪ್ಪಳ ಜಿಲ್ಲೆಯ ಭತ್ತ ಬೆಳೆಗಾರರು ಹಿಂಗಾರಲ್ಲಿ 48,000 ಹೆಕ್ಟೇರ್ ಪ್ರದೇಶದಲ್ಲಿ ಭತ್ತ ನಾಟಿ ಮಾಡಿ ಎಕರೆಗೆ 30-40 ಚೀಲ ಭತ್ತವನ್ನು ಬೆಳೆದಿದ್ದಾರೆ. ಲಾಕ್ಡೌನ್ನಿಂದ ಭತ್ತದ ದರ ಚೀಲಕ್ಕೆ 1,000 ರಿಂದ 1,200 ರೂಪಾಯಿಗೆ ಇಳಿದಿತ್ತು. ರೈತರಿಂದ ವ್ಯಾಪಾರಿಗಳು ಖರೀದಿ ಮಾಡಿ ಸಂಗ್ರಹ ಮಾಡಿಟ್ಟಿದ್ರು. ಇದೀಗ ಅನ್ಲಾಕ್ನಲ್ಲಿ ಭತ್ತದ ಚೀಲದ ದರ 1,500 ರಿಂದ 1,800 ರೂಪಾಯಿಗೆ ಏರಿಕೆಯಾಗಿದೆ. ವ್ಯಾಪಾರಿಗಳು ಚೆನ್ನಾಗಿ ಲಾಭ ಮಾಡಿಕೊಂಡಿದ್ದಾರೆ. ಇದೀಗ ಅಕ್ಕಿ ದರ ಏರಿಕೆಯಾಗಿದೆ. ಇದರಿಂದ ರೈತರು ಹಾಗೂ ಗ್ರಾಹಕರ ಮಧ್ಯೆ ಇರುವಂತಹ ವ್ಯಾಪಾರಿಗಳು ಲಾಭವನ್ನು ಮಾಡಿಕೊಂಡಿದ್ದಾರೆ. ಹೀಗಾಗಿ ಸರ್ಕಾರ ಸಂಗ್ರಹವನ್ನು ನಿಯಂತ್ರಿಸಿ ಅಕ್ಕಿ ಬೆಲೆ ನಿಯಂತ್ರಿಸಲು ರೈತರು ಆಗ್ರಹ ಮಾಡಿದ್ದಾರೆ. ಸಡಲ್ ಅನ್ನೋ ಲಾಕ್ಡೌನ್ ಓಪನ್ ಆಗಿದೆ. ಆದ ಕೂಡಲೇ 1,300 ಅಂತ ಹೇಳ್ತಿದ್ದಾರೆ. ಬಟ್ ಈಗ ರೈತರ ಹತ್ರ ಮಾಲ್ ಇಲ್ಲ, ಮಾರಾಟ ಮಾಡಿಬಿಟ್ಟಿದ್ದಾರೆ. ನೋಡುತ್ತಾ ಇದ್ದಂತ ಮಧ್ಯವರ್ತಿಗಳಿಗೆ ಜಮ್ಮು ಏರ್ಪೋರ್ಟ್ ಅಲ್ಲಿ ನಡೆದಂತಹ ಸ್ಫೋಟದ ಹಿಂದೆ ಪಾಕಿಸ್ತಾನದ ಲಷ್ಕರ್ ಅಥವಾ ಜೈಷ್ ಉಗ್ರ ಸಂಘಟನೆಯ ಪಾತ್ರ ಇರುವುದಾಗಿ ಭಾರತೀಯ ಗುಪ್ತಚರ ಇಲಾಖೆ ಅನುಮಾನವನ್ನು ವ್ಯಕ್ತಪಡಿಸಿದೆ. ಭಾನುವಾರ ಬೆಳಗಿನ ಜಾವ 1:30 ಸುಮಾರಿಗೆ ಜಮ್ಮುವಿನ ಏರ್ಪೋರ್ಟ್ನ ಏರ್ಬೇಸ್ ಮೇಲೆ ನೆಲೆಯ ಮೇಲೆ ಡ್ರೋನ್ ಬಳಸಿ 2 ಕಡೆ ಬ್ಲಾಸ್ಟ್ ಮಾಡಿದ್ರು. ಡ್ರೋನ್ನಿಂದ ಕಡಿಮೆ ತೀವ್ರತೆಯ ಸುಧಾರಿತ ಸ್ಫೋಟಕಗಳನ್ನು ಐಎಎಫ್ ಬೇಸ್ ಮೇಲೆ ಡ್ರಾಪ್ ಮಾಡಿದ್ರು. ಐಇಡಿ ಬ್ಲಾಸ್ಟ್ನಿಂದ ಏರ್ಪೋರ್ಟ್ನ 2 ಸಿಬ್ಬಂದಿ ಗಾಯಗೊಂಡಿದ್ದಾರೆ. ಏರ್ಪೋರ್ಟ್ ಕಟ್ಟಡಕ್ಕೂ ಕೂಡ ಹಾನಿಯಾಗಿದೆ. ಈ ಸ್ಫೋಟದ ಹಿಂದೆ ಪಾಕ್ನ ಉಗ್ರ ಸಂಘಟನೆಗಳು ಕೆಲಸ ಮಾಡಿರುವಂತಹ ಶಂಕೆ ವ್ಯಕ್ತವಾಗಿದೆ. ಏರ್ಪೋರ್ಟ್ ಸ್ಫೋಟದ ತನಿಖೆ ಮುಂದುವರೆದಿದೆ. ಅವಧಿ ಪೂರ್ವ ಜನನವಾಗಿ ಅತ್ಯಂತ ಕಡಿಮೆ ತೂಕ ಉಳ್ಳ ಶಿಶುಗಳು ಬದುಕಿ ಉಳಿಯೋದು ತುಂಬಾ ವಿರಳ. ಅಂಥದ್ರಲ್ಲಿ ಅವಧಿ ಪೂರ್ವ ಜನನವಾಗಿ ಕಡಿಮೆ ತೂಕ ಇರುವಂತಹ ನವಜಾತ ಶಿಶುವೊಂದು ಪವಾಡ ರೀತಿಯಲ್ಲಿ ಚೇತರಿಕೆಯನ್ನ ಕಾಣ್ತಾ ಇದೆ. ಜೂನ್ 15ನೇ ತಾರೀಕು ವಿಜಯಪುರ ಜಿಲ್ಲೆಯ ದೇವರ ಹಿಪ್ಪರಗಿ ತಾಲೂಕಿನ ಜಾಲವಾದ ಗ್ರಾಮದ
ಬಸಮ್ಮ ಅನ್ನೋರಿಗೆ 7ನೇ ತಿಂಗಳಿಗೆ ಡೆಲಿವರಿ ಆಗಿಬಿಟ್ಟಿದೆ. ಅವಧಿ ಪೂರ್ವ ಜನಿಸಿದ ಮಗು ಕೇವಲ 575 ಗ್ರಾಂ ತೂಕ ಇತ್ತು. ಕಳೆದ 12 ದಿನಗಳಿಂದ ವಿಜಯಪುರ ಜಿಲ್ಲಾ ಆಸ್ಪತ್ರೆಯಲ್ಲಿನ ನವಜಾತ ಶಿಶು ಆರೈಕೆ ಕೇಂದ್ರದಲ್ಲಿ ಮಗುವಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಈ ನವಜಾತ ಶಿಶು ವೈದ್ಯರ ಚಿಕಿತ್ಸೆಗೆ ಸ್ಪಂದಿಸುತ್ತಾ ಇದೆ. ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದ ಅರ್ಧ ಕೆಜಿ ತೂಕದ ಮಗುವಿಗೆ ಸೂಕ್ತ ಚಿಕಿತ್ಸೆ ನೀಡಿ ಬದುಕಿಸಿಕೊಡುವ ಭರವಸೆ ನೀಡಿರುವಂತ ವೈದ್ಯರ ತಂಡಕ್ಕೆ ತಾಯಿ ಧನ್ಯವಾದವನ್ನು ತಿಳಿಸಿದ್ದಾರೆ. ತೋರಿಸ್ಕೊತ್ ಬಂದ್ರೆ ಕ್ಯಾನಿಂಗ್ ಕಾಯಿಲೆ ಬರೆದು ಕೊಟ್ರಿ, ಅಲ್ಲಿ ನಮ್ಮ ಕ್ಯಾನಿಂಗ್ ಮಾಡ್ಕೊಂಡು ಹೋಗಿದ್ದೆವು 3 ತಿಂಗಳದಾಗೊಮ್ಮೆ. ಮತ್ತೆ ಹೇಳ್ರ ಬಾ ಅಂದರು, ಹೇಳ್ರ ಬಂದು ಮಾಡ್ಕೊಂಡು ಹೋಗಿವಿ ರೀ. ಚೇಂಜ್ ಮಾಡಿ ಮುಂಜಾನೆ ಡಿಲಿವರಿ ಆಗ್ಯಾರ, ಅವರೆಲ್ಲ ಔಷಧ ಗುಳಿಗೆಲ್ಲ ಕೊಟ್ಟಿದ್ರು. ಚಿತ್ರದುರ್ಗ ನಗರದ ವಿದ್ಯಾರ್ಥಿಯೊಬ್ಬ ತನ್ನ ಕಿರು ನಾಲಿಗೆ ಒಳಗೆ ನಾಲಿಗೆ ಹಾಕಿ ಅಚ್ಚರಿಯನ್ನ ಮೂಡಿಸ್ತಾ ಇದ್ದಾನೆ. ತನ್ನ ನಾಲಿಗೆ ಸಾಧನೆಯಿಂದ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ತನ್ನ ಹೆಸರನ್ನ ದಾಖಲಿಸಿದ್ದಾನೆ. ಚಿತ್ರದುರ್ಗದ ಡಾನ್ ಬಾಸ್ಕೋ ಶಾಲೆಯಲ್ಲಿ 9ನೇ ತರಗತಿ ವ್ಯಾಸಂಗ ಮಾಡುತ್ತಿರುವಂತ ಬ್ಯಾಂಕ್ ಕಾಲೋನಿ ನಿವಾಸಿ ಶ್ರೀಹರ್ಷ ತನ್ನ ನಾಲಿಗೆಯನ್ನ ಕಿರು ನಾಲಿಗೆ ಒಳಗೆ ಅತಿ ಹೆಚ್ಚು ಸಮಯ ನಾಲಿಗೆ ಹಿಡಿದಿಟ್ಟುಕೊಳ್ಳುವಂತ ಮೂಲಕ ಸಾಧನೆಯನ್ನ ಮಾಡಿದ್ದಾನೆ. ನಾನು ಸಣ್ಣವನಿದ್ದಾಗಿಂದ ಒಂದು 6 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ನಾಲಿಗೆನ ಹೊರಗಡೆ ಹಾಕ್ಬೋದು, ಅದೇ ಅಷ್ಟೇ ಫ್ಲೆಕ್ಸಿಬಲ್ ಆಗಿರುತ್ತಲ್ಲ, ಹೊರಗಡೆ ಯಾಕೆ ಹಾಕಕ್ಕೆ ಬರೋದಿಲ್ಲ ಆ ಥರ ಸ್ವಲ್ಪ ಯೋಚನೆ ಮಾಡಿ ಹಂಗೆ ಪ್ರಾಕ್ಟೀಸ್ ಮಾಡಿದೆ, ಅದು ಬಂತು. ಸೊ ಅದನ್ನೇ ಸಣ್ಣವನಿದ್ದಾಗಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಅದು ನಮ್ಮಮ್ಮ ಹೇಳ್ತು, ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸ್ ಆ ಥರ ಎಲ್ಲ ಇದ್ದಾವೆ, ಇದನ್ನು ಯಾಕೆ ಸೇರಿಸ್ಬಾರ್ದು ಅಂತ. ಸೊ ಅದಕ್ಕೆ ಆ್ಯಡ್ ಮಾಡಿದ್ವಿ, ಸುಮ್ಮನೆ ಕ್ಯಾಶುವಲ್ ಆಗಿ ಹಾಕಿದ್ವಿ. ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಇದು ಸೆಲೆಕ್ಟ್ ಆಯಿತು ಮತ್ತು ಮೆಡಲ್ ಬಂತು. ಹೆಣ್ಮಗು ಹುಟ್ಟಿದ ಸಂಭ್ರಮಕ್ಕೆ ಮಗುವಿನ ತಂದೆಯ ಕುಟುಂಬ ಹೂವಿನ ಮಳೆಗೈದು ಮಗುವನ್ನ ಸ್ವಾಗತ ಮಾಡಿದೆ. ಬೀದರ್ ಜಿಲ್ಲೆಯ ಹುಮ್ನಾಬಾದ್ ಪಟ್ಟಣದ ಬಸವನಗರ ನಿವಾಸಿಗಳಾದ ರೋಹಿತ್ ಪೂಜಾ ದಂಪತಿಗೆ ಜನವರಿ 26ನೇ ತಾರೀಕು ಹೆಣ್ಮಗು ಆಗಿತ್ತು. ಹೆಣ್ಮಗು ಜನಿಸಿದ 6 ತಿಂಗಳ ಬಳಿಕ ಮಗು ಮೊದಲ ಸಲ ತಂದೆ ಮನೆಗೆ ಬಂದಿದೆ. ಈ ವೇಳೆ ಹೂವಿನ ಮಳೆಗೈದು ಹೂವಿನ ಹಾಸಿಗೆ ಹಾಕಿ ತಂದೆಯ ಕುಟುಂಬಸ್ಥರು ಮಗುವನ್ನ ಸ್ವಾಗತ ಮಾಡಿದ್ದಾರೆ. ನಮ್ಗೆ ಹೆಣ್ಮಗು ಆಗ್ಬೇಕು ಅಂತ ಆಸೆ ಇತ್ತು, ಅದರಂತೆ ಹೆಣ್ಮಗು ಆದ ಖುಷಿಗೆ ಈ ರೀತಿ ಅದ್ಧೂರಿಯಾಗಿ ಸ್ವಾಗತ ಮಾಡಿದೀವಿ ಅಂತ ಹೇಳ್ತಾರೆ ದಂಪತಿ. ಜಗದ ಮನೆಗೆ ನೀನು ಮೆಂಬರ್, ಮನದ ಬನಕೆ ನೀನೆ ವಿಂಟರ್, ಬಾಲ ಚಂದಿರನೇ ಬೆಳಗುತ್ತ ಬಾ.